Hello everyone and welcome to Physics Pep Talk. In this video, let us see some of the properties of inverse trigonometric function. First basic thing namge eng gotirbeku anta helidre, if y is equal to sin inverse of x anta consider maadkondre, then x is equal to sin of y anta naavu barkonbodu. And if x is equal to sin of y anta idre, then y is equal to sin inverse of x anta naavu barkonbodu. This is equivalent in writing sin of sin inverse of x is equal to x. For x belongs to closed interval -1, 1, that is the domain, and sin inverse of sin of y is equal to y, where y belongs to closed interval -π/2, π/2. Illi observe maadi, illi enide x is equal to sin of y ide. Illi y jagadalli naavu en maadidivi, sin inverse of x na substitute maadidivi, adrinda namge en barutte sin of sin inverse of x is equal to x anta barutte. For x belongs to closed interval -1, 1. Hage ಇಲ್ಲಿ y is equal to sin inverse of x ಅಂತ ಇದೆ. ಇನ್ ಪ್ಲೇಸ್ ಆಫ್ x ನಾವೇನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, sin ಆಫ್ y ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದರಿಂದ ನಮಗೇನು ಬರುತ್ತೆ, sin inverse of sin of y is equal to y ಅಂತ ಬರುತ್ತೆ. ಫಾರ್ y ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ -π/2, π/2 ಅಂತ ಬರುತ್ತೆ. ದಿಸ್ ಇಸ್ ದ ರೇಂಜ್. ಇದು ಇನ್ನು 5 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೂಡ ಅಪ್ಲಿಕಬಲ್ ಆಗುತ್ತೆ. ದಟ್ ಈಸ್ ಟ್ಯಾನು, ಕಾಟು, ಕಾಸು, ಕೊಸೀಕು ಮತ್ತು ಸಿಕೆಂಟಿಗೆ. ಇವಾಗ ಫಸ್ಟ್ ಸೆಟ್ ಆಫ್ ಪ್ರಾಪರ್ಟೀಸ್ನ ನಾವು ನೋಡ್ತಾ ಹೋಗೋಣ. ದಟ್ ಈಸ್ ಫಸ್ಟ್ ಒನ್ ಏನಿದೆ, ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಕೊಸೀಕ್ ಇನ್ವರ್ಸ್ ಆಫ್ x ಅಂತ ಇದೆ. ಫಾರ್ x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆರ್ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ಇದೆ. ಸೆಕೆಂಡ್ ಒನ್ನು ಕಾಸ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ x ಅಂತ ಇದೆ. ಫಾರ್ x ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆರ್ x ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ಇದೆ. ಥರ್ಡ್ ಒನ್ನು ಟ್ಯಾನ್ ಇನ್ವರ್ಸ್ ಆಫ್ 1/x ಅಂತ ಇದೆ, ದಟ್ ಈಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ x ಅಂತ ಬರುತ್ತೆ. ಫಾರ್ x ಈಸ್ ಗ್ರೇಟರ್ ದ್ಯಾನ್ 0. ಈ ಮೂರು ಪ್ರಾಪರ್ಟಿನ ನಾವು ಇವಾಗ ಪ್ರೂವ್ ಮಾಡ್ತಾ ಹೋಗೋಣ. ಇವಾಗ ಫಸ್ಟ್ ಒನ್ ಏನು ತೊಗೊಂಡಿದ್ದೀನಿ, ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಕೊಸೀಕ್ ಇನ್ವರ್ಸ್ ಆಫ್ x ಹೇಗೆ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಫಸ್ಟ್ ಏನು ಕನ್ಸಿಡರ್ ಮಾಡ್ಕೊತೀನಿ ಅಂದರೆ, ಐ ವಿಲ್ ಕನ್ಸಿಡರ್ ಕೊಸೀಕ್ ಇನ್ವರ್ಸ್ ಆಫ್ x is equal to y ಅಂತ ನಾನು ತಗೊತೀನಿ. ದೆನ್ ವಿ ಕ್ಯಾನ್ ರೈಟ್ ದಿಸ್ ಆಸ್ x is equal to cosec y ಅಂತ ನಾವು ಬರ್ಕೊಬೋದಲ್ವಾ. ಇವಾಗ ನನಗೆ 1/x ಬರಬೇಕಾಗಿರೋದ್ರಿಂದ ಫೈನಲ್ ಆನ್ಸರಲ್ಲಿ ನಾನೇನು ಮಾಡ್ತೀನಿ ಅಂದರೆ ರೆಸಿಪ್ರೋಕಲ್ನ ತಗೊತೀನಿ. ಇಲ್ಲೇನು ಬರ್ಕೊಬೇಕು, ಟೇಕಿಂಗ್ ರೆಸಿಪ್ರೋಕಲ್ ವಿ ಗ್ಯಾಟ್ ಏನು ಬರುತ್ತೆ ನಮಗೆ, 1/x ಇಸ್ ಈಕ್ವಲ್ ಟು 1/cosec y ಅಂತ ನಮಗೆ ಬಂತು. ಇವಾಗ 1/x ಹಾಗೆ ಇಟ್ಕೊಳ್ಳಿ, 1/cosec y ಏನಾಗಿರುತ್ತೆ, ದಟ್ ಈಸ್ ಸೈನ್ y ಆಗಿರುತ್ತೆ. ಬಿಕಾಸ್ ಸೈನ್ ಇಸ್ ಅ ರೆಸಿಪ್ರೋಕಲ್ ಆಫ್ ಕೊಸೀಕ್ ಅಂತ ನಮಗೆ ಗೊತ್ತು. ಇವಾಗ ಇದನ್ನು ಏನಂತ ಬರ್ಕೊಬೋದು, ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು y ಅಂತ ಬರ್ಕೊಬೋದು. ಇಲ್ಲಿ ನಾನು ಹೇಳಿದ್ದೆ x ಇಸ್ ಈಕ್ವಲ್ ಟು ಸೈನ್ ಆಫ್ y ಅಂತ ಇದ್ದರೆ ವಿ ಕ್ಯಾನ್ ರೈಟ್ ಸೈನ್ ಇನ್ವರ್ಸ್ ಆಫ್ x ಇಸ್ ಈಕ್ವಲ್ ಟು y ಅಂತ ಬರ್ಕೊಬೋದು ಅಂತ. ಆರ್ ನೀವೇನು ಮಾಡ್ಬೋದು ಅಂದರೆ, ಆಪರೇಟ್ ಸೈನ್ ಇನ್ವರ್ಸ್ ಆನ್ ಬೋತ್ ಸೈಡ್ ಅಂತ ಹೇಳಿದ್ರೆ, ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ y ಅಂತ ಬರುತ್ತೆ. ವಿ ನೋ ದಟ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ y ಅಂತ ಬರೋದ್ರಿಂದ ನಮಗೆ ಇಲ್ಲಿ y ಅಂತ ನಾವು ಬರ್ಕೊತೀವಿ. ಈದರ್ ವೇ ನೀವು ಬರ್ಕೊಬೋದು, ಯಾವುದು ನಿಮಗೆ ಕನ್ವೀನಿಯಂಟ್ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, y ಜಾಗದಲ್ಲಿ ಕೊಸೀಕ್ ಇನ್ವರ್ಸ್ ಆಫ್ x ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ಏನು ಬರ್ಕೊಬೇಕು, ಸಬ್ಸ್ಟಿಟ್ಯೂಟಿಂಗ್ ಫಾರ್ y ವಿ ಗೆಟ್ ಏನು ಬರುತ್ತೆ, ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು y ಜಾಗದಲ್ಲಿ ಕೊಸೀಕ್ ಇನ್ವರ್ಸ್ ಆಫ್ xನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ಫೋರ್ ವಿ ಗಾಟ್ ದ ರಿಸಲ್ಟ್ ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಕೊಸೀಕ್ ಇನ್ವರ್ಸ್ ಆಫ್ x ಅಂತ ನಮಗೆ ಬಂದಿದೆ. ಇದು ಫಸ್ಟ್ ಒನ್ನು. ಇವಾಗ ಸೆಕೆಂಡ್ ಒನ್ನನ್ನು ನಾವು ನೋಡೋಣ. ಕಾಸ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ x. ಫಾರ್ x ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆರ್ x ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಏನು ತೊಗೊಳ್ಳೋಣ ಅಂದರೆ, ಲೆಟ್ ಸೀಕೆಂಟ್ ಇನ್ವರ್ಸ್ ಆಫ್ x ಇಸ್ ಈಕ್ವಲ್ ಟು y ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ದೆನ್ ವಿ ಕ್ಯಾನ್ ರೈಟ್ ದಿಸ್ ಆಸ್
ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ವೈ ಅಂತ ನಾವು ಬರ್ಕೊಬೋದಲ್ವಾ. ಇವಾಗ ಫೈನಲ್ ರಿಸಲ್ಟಲ್ಲಿ ನಮಗೇನು ಬೇಕು, 1/x ಬೇಕಾಗಿರೋದ್ರಿಂದ ಐ ಹ್ಯಾವ್ ಟು ಟೇಕ್ ದ ರೆಸಿಪ್ರೋಕಲ್. ದೇರ್ಫೋರ್ ಟೇಕಿಂಗ್ ರೆಸಿಪ್ರೋಕಲ್ ವಿ ಗೆಟ್ ಏನು ಬರುತ್ತೆ ನಮಗೆ, 1/x ಇಸ್ ಈಕ್ವಲ್ ಟು 1/secant y ಅಂತ ಬಂತು. ಇವಾಗ 1/x ಹಾಗೆ ಇಟ್ಕೊಳ್ಳಿ, 1/secant y ನಾವೇನಂತ ಬರಿಬೋದು, ದಟ್ ಈಸ್ ಕಾಸ್ ಆಫ್ ವೈ ಅಂತ ಬರ್ಕೊಬೋದು, ಬಿಕಾಸ್ ಕಾಸ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೀಕೆಂಟ್ ಆಗಿರೋದ್ರಿಂದ. ಇವಾಗ ಇದನ್ನು ನಾವೇನಂತ ಬರ್ಕೊಬೋದು, ಕಾಸ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ವೈ ಅಂತ ನಾವು ಬರ್ಕೊಬೋದು. ನಾವು ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ವೈ ಫ್ರಮ್ ದಿಸ್ ಎಕ್ಸ್ಪ್ರೆಷನ್. ದೇರ್ಫೋರ್ substituting for y we get namge em barutte cos inverse of 1/x is equal to y jagadalli secant inverse of x na substitute martivi. Therefore we got the result cos inverse of 1/x is equal to secant inverse of x anta namge bantu. Idu second one. ಇವಾಗ ಥರ್ಡ್ ಒನ್ ಅನ್ನು ನಾವು ನೋಡೋಣ. ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ x ಅಂತ ಇದೆ, ಫಾರ್ x ಈಸ್ ಗ್ರೇಟರ್ ದ್ಯಾನ್ 0. ಇಲ್ಲಿ ನಾವೇನು ತೊಗೊಬೇಕು, ಲೆಟ್ ಕಾಟ್ ಇನ್ವರ್ಸ್ ಆಫ್ x ಇಸ್ ಈಕ್ವಲ್ ಟು y ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ದೆನ್ ವಿ ಕ್ಯಾನ್ ರೈಟ್ ದಿಸ್ ಆಸ್ x ಇಸ್ ಈಕ್ವಲ್ ಟು ಕಾಟ್ ಆಫ್ y ಅಂತ ಬರ್ಕೊಬೋದಲ್ವಾ. ಇವಾಗ 1/x ಫೈನಲ್ ರಿಸಲ್ಟಲ್ಲಿ ಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದ ರೆಸಿಪ್ರೋಕಲ್. ದೇರ್ಫೋರ್ ಟೇಕಿಂಗ್ ರೆಸಿಪ್ರೋಕಲ್ ಏನು ಬರುತ್ತೆ ನಮಗೆ, 1/x ಇಸ್ ಈಕ್ವಲ್ ಟು 1/cot(y) ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್ 1/x ಇಸ್ ಈಕ್ವಲ್ ಟು 1/cot(y) ನಾನೇನಂತ ಬರ್ಕೊತೀನಿ, ಟ್ಯಾನ್ ಆಫ್ ವೈ ಅಂತ ಬರ್ಕೊತೀನಿ. ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಟ್ಯಾನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ವೈ ಅಂತ ಬರ್ಕೊಬೋದು. ನೌ ಸಬ್ಸ್ಟಿಟ್ಯೂಟಿಂಗ್ ಫಾರ್ ವೈ ವಿ ಗೆಟ್ ಏನು ಬರುತ್ತೆ ನಮಗೆ, ಟ್ಯಾನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಇನ್ ಪ್ಲೇಸ್ ಆಫ್ ವೈ ನಾನು ಕಾಟ್ ಇನ್ವರ್ಸ್ ಆಫ್ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ದೇರ್ಫೋರ್ ವಿ ಗಾಟ್ ದ ರಿಸಲ್ಟ್ ಟ್ಯಾನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರುತ್ತೆ. ಇದು ಫಸ್ಟ್ ಸೆಟ್ ಆಫ್ ಪ್ರಾಪರ್ಟೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಸೆಟ್ ಆಫ್ ಪ್ರಾಪರ್ಟೀಸ್ನ ನಾವು ನೋಡೋಣ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗಾಯ್ಸ್. ಇಫ್ ಯು ಲೈಕ್ ಅವರ್ ಎಫರ್ಟ್ಸ್ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಐ ಆಮ್ ಯುವರ್ ಟೀಚರ್ ಮುಕುಂದ್. I will meet you in the next video. Until then, have a nice day. Bye.